ಮಾಡ್ತೀನಿ ಸೈತಾಕ್ಕನ ಸಹಿತ ಅಂಟಿ ನನ್ನ ಕೈ ಕೊಟ್ಟುಬಿಟ್ಟ ವಿಡಿಯೋ ಮಾಡಂತೆ. ಹಾಯ್ ಹಲೋ ಎಲ್ರಿಗೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಆಗಿದ್ರಿ ಅಂತ ಅನ್ಕೋತೀರಿ. ನಾವು ಕೂಡ ಮಸ್ತ್ ಆಗಿದ್ದೀವಿ, ಆರಾಮದೀವಿ, ಖುಷಿ ಖುಷಿಯಾಗಿದ್ದೀವಿ. ನೀವು ಕೂಡ ಖುಷಿ ಖುಷಿಯಾಗಿರಿ. ಇರೋದೊಂದು ಜೀವನ, ಸೊ ಎಲ್ಲರೂ ಕೂಡ ಆರಾಮಾಗಿರೋನು, ಎಲ್ಲರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳೋದಕ್ಕೆ ಸತತ ಪ್ರಯತ್ನ ನೀವು ಪಡ್ರಿ, ನಾವು ಪಡ್ತೀವಿ ಅಂತ ಹೇಳ್ತಾ ಬರ್ರಿ. ಈ ವಿಡಿಯೋದೊಳಗೆ ಏನೆಲ್ಲ ನಡೀತದೆ, ಏನೆಲ್ಲ ಐತಿ ಅಂತೇಳಿ ನಿಮ್ಮ ಜೊತೆಗೆ ಇವಾಗ ಶೇರ್ ಮಾಡ್ಕೋತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟಾಗಿದ್ರೆ ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ನಮ್ಗೆ ಭಾಳಷ್ಟು ಅವಶ್ಯಕತೆ ಐತಿ. ಬಡವ್ರ ಮನೆ ಹೆಣ್ಮಕ್ಳನ್ನ ಬೆಳೆಸ್ರಿ, ಉಳಿಸ್ರಿ. ನಮ್ಮಲ್ಲಿರುವಂಥ ಒಂದು ನಮ್ಮ ಜೀವನದ ಲೈಫ್ ಸ್ಟೈಲನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀವಿ. ನಾವು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಣು ಮಕ್ಕಳು, ಸೊ ನಮ್ಮವರು, ನಮ್ಮ ಕನ್ನಡದವರು ನಮ್ಮನ್ನು ಬೆಳೆಸ್ರಿ ಅಂತ ಕೇಸಿ ಕೇಳ್ಕೊತ. ಸೊ ಇವಾಗ ನೋಡಿರಿ, ಬಿಗರು ಕೂಡ ಎಲ್ಲ ಕಾರ್ಯಕ್ರಮ ಆಯಿತು, ಊರ ಕಡೆ ಹೊರಟಿದ್ದಾರೆ. ಅವರೂ ನಮ್ಮ ರೇಣುಕ ಹಾಕೋನು ನೋಡಿರಿ, ಇಲ್ಲಿ ಹೊರಗೂ ಕೂಡ ಸೆಂಡ್ ಅಪ್ ಮಾಡೋಕ್ಕೆ ಬಂದಿದ್ದಾರೆ. ನಮ್ಮ ಮನೆ ಮಗಳನ್ನೇ ಆಗಿಬಿಟ್ಟಾರೆ ನೋಡಿರಿ ರೇಣುಕ ಹಾಕೋನು ಕೂಡ. ಇವಾಗ ಹೆಣ್ಮಕ್ಳಿದ್ರೇ ಮನೆಗೊಂದು ಅಂದ ಚಂದ ಕಳೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ನೋಡಿರಿ. ನಿಜವಾಗ್ಲೂ ನಾವು ನಾಲ್ಕು ಮಂದಿ ಆಗ್ತಂಗೆ ಇರೋದೀವಪ್ಪ ಅಂತಂದ್ರೆ ನಾವು ಒಂದು ನಾಲ್ಕು ಶಕ್ತಿ ಇದ್ದಂಗೆ. ಸೊ ಏನು ಹೇಳ್ಬೇಕ್ರಿ, ಏನೋ ಒಂದು ಹೇಳ್ಬೇಕಂತ ಅಂದ್ಕೊಂಡೆ, ಪರವಾಗಿಲ್ಲ. ಸೊ ಇವಾಗ ನೋಡಿರಿ, ನಮ್ಮ ಸೃಷ್ಟು, ಮಮ್ಮಿ ಮತ್ತು ಅಕ್ಕ, ಇನ್ನೊಬ್ಬರು ಊರ್ಲಿತ ಬಂದಿದ್ದಾರಲ್ಲ, ಅವ್ರ ಅಂಟಿ, ಎಲ್ಲರೂ ಕೂಡ ಇಲ್ಲಿ ನಿಂತಿದ್ದಾರೆ. ನಮ್ಮದು ಕೂಡ ವಿಡಿಯೋ ಚಾಲು ಐತಿ. ಇದು ನಮ್ಮ ಕೆಲಸ, ಹೊಟ್ಟೆ ಪಾಡಿಗೋಸ್ಕರ ನೂರೆಂಟು ಕೆಲಸಗಳು. ಎಲ್ಲರೂ ನೂರೆಂಟು ಕೆಲಸ ಮಾಡೋಕ್ಕಾಗಲ್ಲ, ನಮ್ಗೆ ಯಾವಾಗ ನೀಗ್ತೈತಲ್ಲ ನಾವು ಅದನ್ನು ಮಾಡಬೇಕಾಗ್ತದೆ. ಜಗತ್ತಿನಾಗ ಏನು ರೀ ಫ್ರೆಂಡ್ಸ, ನಮ್ಮ ಪೂರ್ತಿಕ ನಾವು ಏನೋ ಒಂದು ಕೆಲಸ ಮಾಡಿಕೊಂಡು ಯಾರಿಗೂ ನೋಕೊಳ್ಳಾರ್ದೇ, ಯಾರಿಗೂ ಅನ್ಯಾಯ ಆಗದೆ ಇರುವಂಥದ್ದು ನಮ್ಗೆ ಒಳ್ಳೆ ಆಗುವಂಥ ಕೆಲಸ ಇತ್ತಪ್ಪ ಅಂತಂದರೆ ಯಾಕೆ ಮಾಡಬಾರ್ದು? ಅದು ಆ ಕೆಲಸ ಸಣ್ಣದಿರಲಿ ದೊಡ್ಡದಿರಲಿ, ಸೊ ಮಾಡೋಣ ಅಂತ ಹೇಳ್ತಾ ನೋಡಿರಿ. ಇವಾಗ ಸಾಯಂಕಾಲ ಆಗೋಯ್ತು ಆಲ್ರೆಡಿ ಟೈಮ. ನಮ್ಮ ರತ್ನ ಅಂತ ಮಸ್ತ್ ಕಾಣಕತ್ತಾಳ. ಎಲ್ಲರೂ ಕೂಡ ರತ್ನನ ಸಾಕಷ್ಟು ಹೊಗಳಕತ್ತೀರಿ, ಸೃಷ್ಟಿನ ಹೊಗಳಕತ್ತೀರಿ. ನಿಮ್ಮೆಲ್ಲರ ಈ ಪ್ರೀತಿ, ಪ್ರೋತ್ಸಾಹ ಸದಾ ನಮ್ಮ ಫ್ಯಾಮಿಲಿ ಮ್ಯಾಗ ಹೀಗೆ ಇರಲಿ. ನಮ್ ಕಾಕನ್ ಬ್ಯಾಗ್ ಹೋಗ್ತಾವಡ್ರಿ. ಫುಲ್ ಕ್ಲಿಯರ್ ಕ್ಲಿಯರ್ ಆಗಿ ಒಂದು ಬಿಳಾರಂಗ. ಹಾಯ್ ಮಾಡು, ಏ ಹಿಂಗ್ ಮಾಡಿ, ಹಿಂಗ ಸೂಪರ್ ಸೂಪರ್ ಮಾಡಿ. ಉಣ್ಣೋಗ್ಯೋ, ಏ ಬಾರಿ ಕುಂತೀರಿ, ಮಸ್ತ್ ಬರಕತ್ತೈತಿ ವಿಡಿಯೋ. ನೀವ್ ಮುಂದೆ ಬಂದಿನ ಬಿದ್ದಂಗತ್ ನಾನು ಶ್ರೀ ಓದ್ನನ್ರಿ ಕೊಳರ್ಗಿ, ಶ್ರೀ ಕೊಳರ್ಗ ಓದ್ನೇನ್ರಿ. ಅಲ್ಲಿ ಕಣ್ಣೀರ ದಾರೆ ನಡೆದಿತ್ತು, ಹೋಗೇನ ನಾನ ಕಳಿಸ್ಬಿಟ್ಟಿವಂದಿನ ಹಾಕಾಕತ್ತ ಸ್ತ್ರೀ ಓದ್ನ ಕೊಳರ್ಗಂದಿವ್ರಿ. ಅರ್ರ ಮಮ್ಮಿ
ಅಯ್ಯ ಈಗ ನೋಡ್ರಿ ನೋಡ್ರಿ ಎಲ್ಲಾರು ಫೋಟೋ ತೆಗಿತೀನಿ. ಏ ರಾಬಿ ನಾಬಿ ಕ್ಯಾ ಬಿ ದೇವ ನಿನ್ನ ಮಗ ಯಾವಾಗ ಬರ್ತಾನೆ ಹೇಳವ್ವ. ಊಟ ಇಲ್ಲಾರ್ದ ಎನರ್ಜಿ ಇಷ್ಟ ಐತಿ ನೋಡ ಅಕ್ಕ, ಊಟ ಇಲ್ಲಾರ್ದ ಇಷ್ಟ ಎನರ್ಜಿ ಐತಿ. ಶ್ರೀ ಶ್ರೀ ಹಾಯ್ ನೋಡಿಲ್ಲೀಗ ಶ್ರೀ ಲೇ ಬಣ್ಣ ಇಲ್ಲಿ ನೋಡಿ ಫೋಟೋನು ತೆಗಿತೀನಿ. ಯಾವ ನೀನ್ ಎಂತ ಪರಿ ಡ್ಯಾನ್ಸ್ ಮಾಡೇನ್ರಿ ಅಲ್ಲಿ ಶಾರ್ಟ್ ಹಿಡಿದಾಗ ಹಾಕಿನಲ್ರಿ ಹಾಡ್ ನೋಡ್ರಿ. ಸದ್ಯಕ್ಕ ಮೇಕೋದು ಮನಿಗೆ ಬರೋರಿ ಎಲ್ಲೆಲ್ಲಿ ರೋಣೆ ನೀರು ಕತ್ತ ಅಲ್ಲೆಲ್ಲ ಕುಡ್ಕೋ ಹೋತ ಹೋತ ನೋಡ್ರಿ. ದೇವ ಮಕ್ಕ ಹಂಗಾಗ ನೋಡು ಕುದ್ಲ ತುಂಬಾರ ಹಂಗಾಗ ನಿಭೇಶದ ಹೇಳಕ್ಕ ನಿಭೇಶದ ಹೇಳಕ್ಕಿನ್ನ ಕುದ್ಲ ತುಂಬಾರ ಬಾಯ್ ಬಾಯ್. ನಂದು ಕೆಲಸ ಅದು ಬಿಟ್ರೆ ಏನು ಇಲ್ಲ ಇಲ್ಲಕ್ಕ. ರಿಲ್ಯಾಕ್ಸ್ ಆಯ್ತಲ್ಲ ಅಕ್ಕ ಈಗ ಎಷ್ಟು ಮಸ್ತ್ ನೋಡು ವಾತಾವರಣ ಇಲ್ಲಿ. ಏ ಇರ್ಬೇಕ್ರಿ ಹೂನ ಕೈನೆ ಉಂಡ್ ಬಂದೆ ಅಲ್ಲಿ ತನ ಅಕ್ಕನೇ ಪಾಪ ಮಾಡ್ಬಿಟ್ಲಿ ಮತ್ತೊಂದು. ಅಲ್ಲ 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 ನೋಡವ ಇವ್ರು ಕಲಸ್ ನೋಡ್ರಿ ಎಷ್ಟು ಮಸ್ತ್ ನಡ್ದೈತಿ ಅನ್ಕಂತ ಇರ್ತಿದ್ವಲ್ಲ ಅಲ್ಲಿ ಮನೆದೆಲ್ಲ ಸ್ವಚ್ಛ ಮಾಡಿ ತಗೊಂಬರ್ತಿದ್ವಿ ಒಳಗಿಂದೆಲ್ಲ ಸ್ವಚ್ಛ ಮಾಡಿ ಅಲ್ಲಿ ಕಟ್ಟಿ ಮ್ಯಾಗ ಇಡ್ರಿ ಸ್ನೇಹ ಅಲ್ಲೇ ಇಡ್ರಿ ಅಲ್ಲೇ ಇಡ್ರಿ ಎಲ್ಲ ಮನೆ ಸ್ವಚ್ಛ ಮಾಡಿ ತರಮಂತ. ಆ ಬಾಬಾ ನಿನ್ ಮಗರಾಜ ಬಂದವ ಏ ಬಂಗಾರ 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 ನಮಗ ಅಕ್ಕಂಗ್ಯಾರೀಗ ಉಣಿಸಿ ತಿನ್ನಿಸಿ ಪರಮರ್ಕಿ ಮಾಡಿ ನನ್ನ ಮಗ ಬಂಗಾರಪ್ಪ ನನ್ನ ಮಗ ಗಂಗ್ಯಪ್ಪ ಅಂದ್ರೆ ಏನಾರ ಹುಟ್ಟಿತ್ತು. ದೂರ ಅದ ನಾ ಬಂಗಾರ ಬೆಳ್ಳಿ ಅಂದ್ರ ನನ್ ಮಗ ಏನ್ ಮಾಡ್ತೀರಿ ನೀವು ಮಾಡು ಸದ್ದ ಮಾಡ್ದಂತ ನನ್ ಮಗ ಏನ್ ಮಾಡ್ತೀರಿ ಮಾಡ್ದ ನಾ ರೆಡಿನ ಅದೀನಿ ನಾಲ್ಕು ಮಂದಿ ರೆಡಿ ಅದೀವಿ ನಾಲ್ಕು ಮಂದಿ ರೆಡಿ ಐದು ಮಂದಿ ಹೌದು ಅದನ್ ಬಿಟ್ಟು ನೋಡ ನನ್ ಮಗನ ಆಶೀರ್ವಾದದಿಂದ ನೀನ್ ಗಂಡ ಮಗ ಆಗ್ಯಾನ. ಗಂಡಕ್ಕಿದ್ದಿಲ್ಲ ನನ್ ಮಗನ್ ಕಾಲ್ ಗುಂಡ್ಲಿಂತ ಗಂಡ ಹುಟ್ಟದ್ ನಿನಗ ನಮ್ಮ ಅಣ್ಣಗ ಗಂಡ ಮಗ ಆಗೈತ್ರಿ ಈಗ ಬಂಗಾರ ಆಗ್ತಾನ್ರಿ ನಮ್ಮೆಲ್ಲರಿಗೂ. ದೊಡ್ಡಪ್ಪನ ಮಗ ದೊಡ್ಡಪ್ಪನ ಮಗ ರೀ ದೊಡ್ಡಪ್ಪನ ಮಗ ಹಾಯ್ ಮಾಡಾಕತ್ತ ನೋಡ್ರಿ ಎಷ್ಟು ದಮ್ ಆಗ್ಯ ನೋಡ್ರಿ ಅಕ್ಕಿ ಕಾಣಕತ್ತಿ ನೋಡ್ಗ ಜೇ ನಿನಗೂ ನಾವೆಲ್ಲ ಯಾವ್ದರ ಜೇನಿಲ್ಲ.
ಫ್ರೆಂಡ್ಸ್ ನಮ್ಮ ಅಣ್ಣ ಕೂತ ನೋಡ್ರಿ, ಅವ್ರು ಹೆಂಗಂತಂತಂದ್ರೆ ರಿಲೇಷನ್ದೊಳಗೆ ಅವ್ರ ಮುತ್ತೆ ನಮ್ಮ ಮುತ್ತೆ ಹೊಸ ಅಣ್ಣ ತಮ್ಮ ನೋಡ್ರಿ. ಸೊ ಅಣ್ಣ ಊರಾಗ ಇರಂಗಿಲ್ಲ, ವೈನಿಗೆ ಜಾಬ್ ಐತಿ. ಸೊ ಹಾಗಾಗಿ ಅವರು ಬೆಳಗಾವಿದಾಗ ಇರ್ತಾರ. ಇವಾಗ ವೈನಿಗೆ ಡಿಲಿವರಿ ಆಗೈತಿ, ಗಂಡು ಪಾಪು ಆಗೈತಿ. ಬಂದ ತಕ್ಷಣ ನಾವೆಲ್ಲರೂ ಹುಡುಗ ಟಚ್ಚಿದ್ವಿ, ಮಗ ಹುಟ್ಟೆನ ಬಂಗಾರ ಕೊಡು ಬಂಗಾರ ಕೊಡು ಅಂತೇಳಿ ಕೇಸಿ. ಈ ಥರ ಮನೆಯಾಗ ಅಣ್ಣ ತಂಗಿದೇರ್ದು ಅಕ್ಕ ತಮ್ಮದೇರ್ದು ಕಾಮಿಡಿ ಇದ್ದೇ ಇರ್ತಾವ, ನಿಮಗೂ ಕೂಡ ಗೊತ್ತಿರ್ಬೋದು ಅಂತ ಅನ್ಕೋತೀನಿ. ನಮ್ಮ ಉತ್ತರ ಕರ್ನಾಟಕ ಸೈಡ ಇದು ಮಾಮೂಲಿ. ಸೊ ನಾನು ನಿಮಗೂ ಹಾಕ್ತೀನಿ, ನೀವೇ ನನ್ನ ಮಗನಿಗೆ ಹಾಕ್ತಿರಂತ ಅಣ್ಣ ಚೇಷ್ಟೆ ಮಾಡ್ಕೋತ ಕೂತಿದ್ದ. ಮೊದಲು ನಿನ್ನ ಕರ್ತೇವೆ ಐತಿ, ನೀನು ಹಾಕು, ಆಮೇಲೆ ನಾವು ಹೆಸರು ಸೇರಿ ಹಾಕ್ತೀವಿ ಅಂತ ಅಣ್ಣಗ ಹುಡುಗ ಟಚ್ಚಿದ್ವಿ. ನೋಡ್ರಿ ಅರ್ಧಕ್ಕರ್ಧ ಇಡೀ ಅರ್ಧ ಓಣಿ ನಾವ ನಮ್ಮ ಮಕ್ಕಳನ್ನೇ ಆಗಿದ್ದೀವಿ ನೋಡ್ರಿ. ಏನೇ ಆಗಲಕ್ಕ ಹೆಣ್ಣಿನ ಬಳಗನೇ ಒಂದು ದೊಡ್ಡ ಬಳಗ ಅಂತ ಹೇಳಕ್ ಇಷ್ಟಪಡ್ತೀನಿ, ಅದು ನಿಮಗೂ ಕೂಡ ಗೊತ್ತಿರ್ಬೋದು. ಎಲ್ಲ ರೇಣುಕಾ ಅಕ್ಕ ನಮ್ಮ ಮನೆಗೇನು ಹೊಸಬ್ರು ಅಂತ ಅನಿಸೇ ಇಲ್ಲ ನಮ್ಗೆ, ನಮ್ಮ ಫ್ಯಾಮಿಲಿದೊಳಗನೇ ಅನ್ನಂಗೆ ಅನಿಸ್ಬಿಟ್ಟೈತಿ. ಭಾಳ ನಮ್ಮ ಜೊತೆಗೆ ಅವರು ಮಿಕ್ಸ್ ಆಗಿಬಿಟ್ರು ಫ್ರೆಂಡ್ಸ. ನಿಜವಾಗ್ಲೂ ಯೂಟ್ಯೂಬ್ ಮಾಡಿದ್ದೀವಪ್ಪ ಅಂತಂದ್ರೆ ಇದು ಯೂಟ್ಯೂಬ ನನಗೊಂದು ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಯಾರು ಏನೇ ಹೇಳಲಕ್ಕ ಯಾರು ಏನೇ ಮಾಡಲಕ್ಕ ನಾವು ಯಾರ್ದು ಕೂಡ ಎತ್ತಿ ಬಿಡ್ದಿಲ್ಲ, ನಾವು ಯಾರ್ದು ಮನಸ್ಸು ಕೂಡ ನೋಯಿಸಿಲ್ಲ. ಬಟ್ ಕೆಲವೊಬ್ರು ನಮ್ಮ ಮನಸ್ಸು ನೋಯಿಸಕ್ಕೆ ಬರ್ತಾರ, ಅದು ಒಳ್ಳೆ ಅವ್ರದವ್ರಿಗೆ ಅದು ತಿರುಗ್ತೈತಿ. ಅದ್ರ ಬಗ್ಗೆ ಭಾಳ ಮಾತಾಡೋದು ಹೋಗೋಕ್ಕೆ ಬೇಡ. ಅಂದರೂ ಒಂದು ಮಾತು ಹೇಳೋದೈತಿ, ಹೇಳ್ತೀನಿ. ವಿಡಿಯೋ ಕಂಟಿನ್ಯೂವಾಗಿ ನೋಡ್ರಿ, ನೀವು ಎಷ್ಟು ಭಾರಿ ಅನ್ನಿಸ್ತದೆ ನೋಡ್ರಿ. ಎಲ್ಲರೂ ಕುರ್ಚಿ ಹಾಕ್ಕೊಂಡು ಆರಾಮ್ಸೆ ಫಂಕ್ಷನ್ ಆದ್ಮೇಗ ಒಂದದು ರಿಲ್ಯಾಕ್ಸ್ ಇರ್ತದೆ ನೋಡ್ರಿ, ಅದು ಭಾಳ ನೆಮ್ಮದಿ ಕೊಡ್ತೈತಿ. ಬಟ್ ಫಂಕ್ಷನ್ಗಿಂತ ಮುಂಚೆಗೆ ಗಡಿ ಬಿಡಿ ಇರ್ತೈತಿ, ಎಲ್ಲ ಟೈಮ್ಸ್ ಆಗಬೇಕು ಹಂಗ ಹಿಂಗ ಅಂತೇಳಿ. ಎಲ್ಲ ಅಡುಗೆನೂ ಕೂಡ ನಾನೇ ಪ್ಲ್ಯಾನಿಂಗ್ ಮಾಡಿರೋವಂಥದ್ದು. ಬ್ಯಾಳಿಗೆ ಹಾಕಿದ್ವಿ ಅದು ಕಡುಬು, ಹುಗ್ಗಿ ಗರಗಟ್ಟ ಮಾಡಿದ್ವಿ, ಬುಂದೆ ತರಿಸಿದ್ರು ಮಮ್ಮಿ, ಚಪಾತಿ, ಬದ್ನೆಕಾಯಿ ಪಲ್ಯ, ಅನ್ನ ಸಾರು, ಇಷ್ಟೆಲ್ಲ ಅಡುಗೆ ಇತ್ತು. ಮೊಸರು, ಚಟ್ನಿ ಎಲ್ಲನೂ ಕೂಡ ಇತ್ತು. ಬಟ್ ಎಲ್ಲನೂ ಆಮೇಲೆ ವಿಡಿಯೋ ತೊಗೊಳೋದಕ್ಕೆ ಆಗಲಿಲ್ಲ, ಅಡುಗೆ ಮುಗಿಸೋದ್ರೊಳಗೇ ಎಲ್ಲ ಬೀಗರು ಬಂದ್ರಲ್ಲ ಹಂಗಂತೇಳಿ. ಬಟ್ ಅಡುಗೆ ಇಷ್ಟೆಲ್ಲ ಇತ್ತು, ಅಡುಗೆ ಅಂತೂ ಮಸ್ತಾಗಿತ್ತು. ಫ್ರೆಂಡ್ಸ ನೋಡ್ರಿ, ಕೆಲವೊಬ್ರಿಗೆ ಮನೆಯಾಗ ಕೆಲಸ ಬಗ್ಸಿ ಇರಂಗಿಲ್ಲ, ಇನ್ನೊಬ್ರಿಗೆ ನೋವು ಕೊಡೋದು, ಇನ್ನೊಬ್ಬರ ಮನೆ ಇಣಿಕ್ ಹಾಕೋದು, ಇನ್ನೊಬ್ಬರ ಮನೆ ಬಗ್ಗೆ ಏನಾದರೂ ಒಂದೊಂದು ಬತ್ತಿ ಇಡೋ ಕೆಲಸ ಮಾಡೋದು ಕೆಲಸ ಇರ್ತೈತಿ. ಈ ಕಮೆಂಟ್ ಓದ್ತೀನಿ ಮಾತ್ರ ನೀವು ಕೇಳ್ರಿ, ನನ್ನ ಜಾಗಿನಾಗ ನೀವಿದ್ರೆ ಏನು ರಿಪ್ಲೈ ಕೊಡ್ತಿದ್ರಿ ಏನಂತೇಳಿ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ. ಇದು ಒಂದು ಎಲ್ಲ ಹೆಣ್ಮಕ್ಳಿಗೂ ಕೂಡ ಅನ್ವಯಿಸ್ತೈತಿ. ಇದು ನನ್ನ ಜಾಗಿನಾಗ ಯಾರೇ ಹೆಣ್ಮಕ್ಳು ಇದ್ರೂ ಕೂಡ ಸಹಿಸ್ಕೊಳಂಗಿಲ್ಲ. ಏನಪ್ಪ ಅಂತಂದ್ರೆ, ಸೊ ನಮ್ಮ ತಂಗಿ ಚಾನಲ್ಗೆ ಬೇಕು ಕಮೆಂಟ್ ಹಾಕಿಕೊಳ್ಳ್ರಿ. ಅದು ನನಗೂ ಕೂಡ ಬೆಳಗ್ಗೆ ನಾನು ಆಲ್ರೆಡಿ ವಿಡಿಯೋ ಹಾಕಿರ್ತೀನಿ, ಅದೇ ಹೆಣ್ಮಗಳನ್ನೇ ಹೋಗಿ ಅಲ್ಲಿ ಕಮೆಂಟ್ ಹಾಕಿಕೊಳ್ಳ ತಂಗಿಗೆ. ನಿಮ್ಮಮ್ಮ ಇರೋ ತನಕ ಜೇನಿನಗೂಡು, ಅವ್ರು ಹೋದ್ಮೇಲೆ ಜೇನುಗೂಡು ಒಡೆದೋಗುತ್ತೆ ಪಾಪ, ನಿಮ್ಮಮ್ಮ ಇರೋ ತನಕ ಎಂಜಾಯ್ ಮಾಡಿರಿ ಅಂತೇಳಿ. ಸೊ ನಮ್ಮ ಜೇನುಗೂಡು ಯಾಕೆ ಹೊಡಿತೈತಿ, ಇದು ಹಾಕೋವಂಥ ಅವಶ್ಯಕತೆ ಇತ್ತ, ಹಾಕಿದ್ರಿ ಅಂತಂದ್ರೆ ಎರಡು ಒಳ್ಳೆ ಮಾತೇಳ್ರಿ. ಇದು ಎಲ್ಲರಿಗೆ ಹರ್ಟ್ ಆಗ್ತದೆ, ಏನೋ ಒಂದು ಮನಸ್ಸಿಗೆ ಟಚ್ ಆಗ್ತದೆ, ಜೇನುಗೂಡು ಒಡೆಯುತ್ತೆ ಅಂತಂದ್ರೆ ಆದರೆ ಒಳ್ಳೇದು ಕಮೆಂಟ್ ಮಾಡಿರಿ, ಹಿಂಗೆ ಇರಿ, ಎಲ್ಲರೂ ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತೇಳಿ. ಬಟ್ ಈ ಥರ ನಿಂತ್ಕೊ ನಾನೇ ಆಗಲ್ಲ, ನನ್ನ ಜಾಗಿನೇ ನೀವಿದ್ರು ಕೂಡ ಇದೇ ಥರನೇ ಮಾತಾಡ್ತಿದ್ರಿ. ಎದುರುಗಡೆ ಮಾತಾಡಿದ್ರಂಕರು ಅದು ಏನು ಉತ್ತರ ಕೊಡಬೇಕು ಕೊಡ್ತಿದ್ವಿ, ಬಟ್ ಕಮೆಂಟ್ನ ಹಾಕಿದಾರೆ ಅಂತೇಳಿ ನಾನು ವಿಡಿಯೋ ನೋಡ್ತಿದ್ದೆ. ಸೊ ಓಕೆ ಸಿ, ನಾನು ಅದಕ್ಕೆ ರಿಪ್ಲೈ ಕೊಟ್ಟೀನಿ. ನಮ್ಮ ಜೇನುಗೂಡು ತುಂಬ ಸ್ಟ್ರಾಂಗ್ ಇದೆ, ಯಾವತ್ತೂ ಹೀಗೆ ಇರುತ್ತೆ. ನಮ್ಮ ಮೇಲೆ ಕೆಟ್ಟ ಕಣ್ಣು ಹಾಕೋರಿಗೆ ಕರ್ಮ ರಿಟರ್ನ್ ಆಗುತ್ತೆ, ಯಾವುದು ಶಾಶ್ವತ ಇಲ್ಲ, ಒಳ್ಳೆತನ ಮಾತ್ರ ಖಚಿತ ಅಲ್ವಾ. ನಿಮ್ಮ ತಾಯಿ ಇದ್ದಾರ ಅಂತೇಳಿ ಒಳ್ಳೆ ರೀತಿಯಾಗೂ ಕೂಡ ನಾನು ಕೂಡ ಕೇಳಿದ್ದೀನಿ. ಅದ್ರಾಗ ಏನಾದರೂ ನೆಗೆಟಿವಿಟಿ ಇತ್ತ ನೀವೇ ನೋಡ್ಕೋರಿ. ಅದಕ್ಕೆ ಒಳ್ಳೆ ಒಂದು ಇಷ್ಟೂದ ರಿಯಾಕ್ಟ್ ಕೊಟ್ಟಿದ್ದಾರ, ಇದು ಕೊಡುವಂಥ ಅವಶ್ಯಕತೆನೇ ಇರಲಿಲ್ಲ. ಈ ಕಮೆಂಟ್ ನೋಡಿದ್ರೆ ನಂಗೆ ಗೊತ್ತಾಗ್ತೈತಿ ಇವು ಯಾವ ಏನಂತೀರಿ, ನನ್ನ ಬೆನ್ನಿಂದ ಬಿದ್ದಿರುವಂಥ ಬೇತಾಳುಗಳು ಇದ್ದಂಗೆ ಅದಾವೆ ಇವು, ಇವಕ್ಕೆ ಬೇರೆ ಕೆಲಸನೇ ಇಲ್ಲ. ನನ್ನ ನೋಡಿ ಹುರ್ಕೊಂಡರೆ ಈ ಥರ ಕಂತ್ರಿ ಕೆಲಸ ಮಾಡಕ್ಕತ್ತಾರ ಹಿಂದೆ ನಿಂತ್ಕೊಂಡು. ಸೊ ಪರವಾಗಿಲ್ಲ, ನಾವು ಬೆಳೆಕತ್ತೀವಿ ಅನ್ನೋದೊಂದು ಖುಷಿ ಭಾಳ ಐತಿ. ಆ ಪರಿ ನನ್ನ ಬಗ್ಗೆ ಹುರ್ಕೊಂಡಾರಂದ್ರೆ ನನ್ನ ಹೇಳಿಗೆ ನಾವು ನೋಡಿ ಸಹಿಸಕತ್ತಿಲ್ಲ ಅಂತ ಕೇಸಿ ಅನಿಸ್ತೈತಿ. ಈಗ ಓದನ್ ಬರ್ರಿ, ಈ ಥರ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಏನಂತ ಕೇಸಿ ನೀವು ಕೂಡ ನೋಡ್ರಿ ಕೇಳ್ರಿ. ನನಗೆ ತಾಯಿನೂ ಇದ್ದಾಳೆ ಮತ್ತು ಅಣ್ಣ ತಮ್ಮನೂ ಇದ್ದಾರೆ, ನಿನ್ನ ಥರ ಅಣ್ಣ ತಮ್ಮ ಇಲ್ದಿರೋಳು ಅಲ್ಲ ನಾನು. ನನಗೆ ನಮ್ಮ ಅಮ್ಮ ಹೋದ್ಮೇಲೆ ಅಣ್ಣ ತಮ್ಮ ನೋಡ್ತಾರೆ, ಆದರೆ ನಿನಗೆ ಯಾರು ನೋಡ್ತಾರೆ ಅಂತ ನೋಡು ಫಸ್ಟ್. ಬರೀ ಕರ್ಮ ರಿಟರ್ನ್ ಅಂತೀಯಲ್ಲ, ಫಸ್ಟ್ ನೀ ಏನು ಕರ್ಮ ಮಾಡಕತ್ತಿದ್ದಿ ನೋಡ. ನಿನಗೂ ಒಬ್ಬ ಮಗ ಆನ, ನಿನಗೂ ಒಬ್ಬ ಮಗ ಆನ. ನೀನು ಹೆಂಗೆ ನಿನ್ನ ಗಂಡಗೆ ದೂರ ಮಾಡಿದೆಯಲ್ಲ ಅವ್ರ ತಾಯಿಯಿಂದ, ನಿಮ್ಮ ಮಗನೂ ಹಂಗೆ ನಿನ್ನ ದೂರ ಆಗ್ತಾನ ನೋಡ. ಒಂದು ಸರಿ ಆದರೂ ನಿನ್ನ ಗಂಡನ ಫ್ಯಾಮಿಲಿ ಜೊತೆ ಜೀನಿನ ಗೂಡು ಸಾಂಗೇ ರೀಲ್ ಮಾಡಿದೆಯೇನ,
ಜಾಸ್ತಿ ನಿಗುರು ಬೇಡ, ನಿನಗೂ ಕರ್ಮ ರಿಟರ್ನ್ ಬರುತ್ತೆ, ಅವಾಗ ನೋಡ್ತೀನಿ ನಿಂದು ಅಂತೇಳಿ. ಸೊ ನಂದು ನೋಡೋವರೆಗೂ ನೀನು ಇರ್ತಿದ್ದೆ ಇಲ್ಲ ಅದನ್ನು ನೀನು ನೋಡ್ಕೊರವ ತಾಯಿ. ನಿನಗೆ ಎದರ್ಲಿಂದ ಹೇಳ್ಬೇಕು ಏನು ಮಾಡ್ಬೇಕಂತ ಕೇಸಿ ನನಗೂ ಅಷ್ಟು ಗೊತ್ತಾಗಂಗಿಲ್ಲ. ಯಾಕಂದ್ರೆ ನಾನಾಯಿತು, ನನ್ನ ಜೀವನ ಆಯಿತು, ನನ್ನ ಪಾಡಾಯಿತು, ನನ್ನ ಮನೆ ಆಯಿತು, ನನ್ನ ಮಂದಿ ಮಕ್ಕಳು ಮನಾರು ಮಂದಿ ಬರ್ತಾರೆ, ತೆಲ್ ತುಂಬ ಬಳಗೈತಿ, ಬಂದರ್ದು ಹೋದರ್ದು ಮಾಡೋದು ಎಲ್ಲ ಯೋಗಕ್ಷೇಮ ನೋಡ್ಕೊಳೋದು ಮಕ್ಕಳದು ಗಂಡಂದು. ನಾನು ಒಂದು ಏನೋ ಒಂದು ಇಂಡಿಪೆಂಡೆಂಟಾಗಿ ಇರಬೇಕು, ಇರೋ ಅವಕಾಶದೊಳಗೆ ಅದನ್ನು ಯೂಸ್ ಮಾಡ್ಕೊಂಡು ಒಳ್ಳೆ ರೀತಿಯಾಗಿ ಬದುಕಬೇಕಂತ ಕೇಸಿ ನಾನು ಅಂದ್ಕೊಂಡಿರುವಂಥವಳು. ನಾ ಇನ್ನೊಬ್ಬರು ಉಸಾಪರಿಗೆ ಹೋಗಲ್ಲ, ಇನ್ನೊಬ್ಬರು ಮನೆಯಿಂದ ಅಣಿ ಕಾಕೋಕೆ ಹೋಗಂಗಿಲ್ಲ, ನನಗೆ ಅಷ್ಟು ಟೈಮ್ನೂ ಇರೋಂಗಿಲ್ಲ. ನಿನಗೆ ಎಷ್ಟು ಟೈಮ್ ಆಯ್ತವ ತಾಯಿ, ಇನ್ನೊಬ್ಬರದು ನೋಡ್ಕೋತ ಕುಂದ್ರದ ನಿನ್ನ ಟೈಮ್ ಆಯ್ತು, ಮೊದಲ ನಿಂದು ಎಷ್ಟು ಐತಿ ನೀ ಅಷ್ಟು ನೋಡ್ಕೋ. ನೀನು ಯಾರದಿ ಏನದಿ ಅಂತೇಳ್ಕೇಸಿ ನನ್ನ ಕಣ್ಣಿಗೆ ಕಾಣಿಸ್ತಿದ್ರು ಕೂಡ ದೇವ್ರ ಕಣ್ಣಿಗೆ ಕಾಣಿಸ್ತಿರ್ತೈತಿ, ಆದರೆ ಯಾರೋ ನೀನು ಒಂದು ಕೆಟ್ಟ ಹುಳು ಅದೇ ಅಂತನ್ನೋದು ಕೂಡ ಅದು ಒಂದು ಎದ್ದು ಕಾಣಿಸ್ತೈತಿ. ಬಟ್ ಇಷ್ಟೊಂದು ನೀನು ಹುರ್ಕೊಂದು ಒಳ್ಳೆ ಈ ಥರ ಕಮೆಂಟ್ ಮಾಡೋದು ನೋಡಿದ್ರೆ ಇದ್ರೊಳಗೆ ನಾನು ಅಂಥ ಪರಿನೂ ಏನು ನೀ ಮಾಡಿದ್ದಕ್ಕೇ ಒಳ್ಳೆ ಜೇನುಗೂಡು ಹೊಡಿತದಂದಕ್ಕೆ ಯಾರಿಗೆ ತವ್ರ ಮನೆ ವಿಷಯ ಬಂದಾಗ ಈ ಥರ ಮನಸ್ಸಿಗೆ ನೋವು ಆಗೇ ಆಗ್ತದೆ. ಬಟ್ ಅದಕ್ಕೆ ನಾನು ಕೇಳಿದ್ನ ಒಳ್ಳೆ ರೀತಿಯಿಂದನೇ ಕೇಳಿನಿ, ಅದಕ್ಕೆ ಇಷ್ಟುದ್ದ ಮಾಡುವಂಥ ಅವಶ್ಯಕತೆನೇ ಇರಲೇ ಇಲ್ಲ. ಇಷ್ಟೊಂದು ಮ್ಯಾಗ ನೀನು ಕಮೆಂಟ್ ಮಾಡಿದೆ ಅಂದರೆ ನೀನು ಯಾರೋ ಸುತ್ತಮುತ್ತಲ ನನ್ನ ಸುತ್ತಮುತ್ತಲ ಇರುವಂಥ ಒಂದು ಕೆಟ್ಟ ಹುಳು ಅದೇ ಅಂತಗೆ ನನಗೆ ಗೊತ್ತಾಗ್ತದೆ. ಆದರೆ ಎಲ್ಲ ಎಷ್ಟು ಕಮೆಂಟ್ ಹಾಕೋದು ಬಿಟ್ಟು ನಿಮಗೆ ಮತ್ತೆ ಬೇರೆ ಏನೋ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಯಾರಿಗೋ ಏನೋ ಒಂದು ಫ್ರೀ ಇರ್ತದೆ ಅಂತೇಳಿ ಕೂತ್ಕೊಂಡು ಒಳ್ಳೇದು ಮಾಡ್ಲಿಕ್ಕೆ ಬಲ ಹೊತ್ತು ಕೆಟ್ಟದಂಕರು ಮಾಡಬಾರ್ದು ಅನ್ನೋದು ನಮ್ಮ ತಾಯಿ ನಮಗೆ ನಾಲ್ಕು ಹೆಣ್ಮಕ್ಳಿಗೂ ಕೂಡ ಹೇಳ್ಕೊಟ್ಟಿದ್ದಾಳೆ. ಹಾಗಾಗಿ ನಾವು ಯಾರಿಗೂ ಏನೋ ಅಷ್ಟು ಕೆಟ್ಟದ್ದು ಬಯಸೋಕ್ಕೆ ಹೋಗಲ್ಲ. ಸೊ ನಮ್ಗೆ ನೀನು ಹೇಳ್ತಿಯಲ್ಲ ಅಣ್ಣ ತಮ್ಮ ಇಲ್ಲ ಅಂತೇಳಿ, ನಿನಗೆ ಅಣ್ಣ ತಮ್ಮ ಇರ್ಬೋದು, ಆದರೆ ನಿನ್ನ ಕಮೆಂಟ್ ಮ್ಯಾಗ ನಿನ್ಗೆ ಗೊತ್ತಾಗುತ್ತೆ ನಮ್ಮ ಮೋವು ಆದ್ಮೇಲೆ ನನಗೆ ಅಣ್ಣ ತಮ್ಮ ನೋಡ್ತಾರಂತೇಳಿ. ಮೊದಲೇ ನಿಮ್ಮ ಮೋವು ಅದಾಳಲ್ಲ, ನಿಮ್ಮ ಮೋವನ ಜೊತೆಗೆ ಚೆನ್ನಾಗ ಪ್ರೀತಿ ವಿಶ್ವಾಸದಿಂದ ಇರೋದು ಕಲಿ, ಆಮೇಲೆ ನಿಮ್ಮ ಮೋವು ಆದ್ಮೇಲೆ ನಿಮ್ಮ ಅಣ್ಣ ತಮ್ಮನ ಕರೀತಾರೋ ಬಿಡ್ತಾರೋ ಅಂತ ಅವಾಗ ಆಮೇಲೆ ನೋಡ್ಕೊಳಕತ್ತಿ. ನಿನಗೆ ಅಣ್ಣ ತಮ್ಮ ಇದ್ರಪ್ಪ ಅಂತಂದ್ರೆ ಖುಷಿನೇ ಐತಿ, ಅದನ್ನು ಉಳಿಸ್ಕೊಳೋದು ಕಲಿ. ಏನು ನಾನು ಕಮೆಂಟ್ನಾಗೆ ರಿಪ್ಲೈ ಕೊಟ್ಟಿನಿ, ಅದು ಅಂದರೂ ಕೂಡ ಭಾಳ ನಿಗಿರು ಬೇಡ ಪಬ್ರು ಬೇಡ, ಮುಂದೆ ನೋಡ್ತೀನಿ ನಿಮ್ಮ ಅತ್ತಿನ ನೋಡಿಲ್ಲ ದೂರ ಮಾಡಿದೆ ಅಂತೇಳಿ. ನಿನಗೇನು ಗೊತ್ತೈತೆ ನಮ್ಮ ಮನೆ ಫ್ಯಾಮಿಲಿ ವಿಷಯ ಅಂದರೆ ಈಗ ಅಲ್ಲಿಂದ ಇಲ್ತಾನೆ ನಮ್ಮ ಅತ್ತಿ ನೀನೇ ನೋಡಿದೇನ? ನಮ್ಮ ಫ್ಯಾಮಿಲಿಯೊಳಗೆ ನಾವು ಯಾರಿಗೆ ನೋಡ್ಬೇಕು ಯಾರಿಗೆ ನೋಡಬಾರ್ದು ಅಂತ ನಮಗೆ ಗೊತ್ತೈತಿ. ಕಣ್ಣು ಮುಚ್ಕೊಂಡು ಕೂತಿದ್ದಿ, ನಂದು ಎಷ್ಟೋ ವೀಡಿಯೋಗಳು ಅದಾವೆ ನೋಡಿ, ಎಲ್ಲನೂ ಓಪನ್ ಮಾಡಿಕೊಂಡು ಯಾವುದಾದ್ರೂ ಒಂದು ವೀಡಿಯೋಕ್ಕೆ ನೋಡಿ ಹೊಟ್ಟೆ ಉರ್ಕೊಂಡು ಮುಂದೆ ಹೊಂಟರತ್ತ ಅಂತೇಳಿ ಇಂಥ ಕೆಲಸ ಮಾಡೋದಕ್ಕೆ ಹೋಗ್ಬೇಡ. ಕಾಲು ಹೇಳೋರು ನಮ್ಮ ಕಾಲು ತಳಗನೇ ಇರ್ತಾರ, ಹಿರಿಯರು ತಿಳಿದವರು ಹೇಳಿದಾರೆ. ನೀ ಕಾಲು ನನ್ನ ಕಾಲು ಹೇಳಕ್ಕೆ ಬಂತಂದ್ರೆ ನೀನು ತುಳಿದು ಮುಂದೆ ಹೋಗೋದು ಭಾಳ ದೊಡ್ಡ ವಿಷಯ ಅಂತಲ್ಲ. ಸೊ ಇಷ್ಟೊಂದು ಸ್ಟ್ರಾಂಗಾಗಿ ಯಾಕೆ ಮಾತಾಡಕತ್ತೀನಪ್ಪ ಅಂತಂದ್ರೆ ಫ್ರೆಂಡ್ಸ, ಇದು ಆ ಹೆಂಗಸಿಗಷ್ಟೇ, ತಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಈ ಥರ ಮಾತಾಡ್ಬೋದಾ? ನಿಮಗೆ ಈ ಥರ ಯಾರಾದರೂ ಮಾತಾಡಿದ್ರೆ ನಿಮಗೆ ಯಾವ ಥರ ಅನ್ನಿಸ್ತಿತ್ತು ಅದನ್ನು ಕೂಡ ನನಗೆ ಹೇಳ್ರಿ. ಯಾವ ಥರ ಜನ ಇರ್ತಾರೆ ನೋಡ್ರಪ್ಪ, ಈ ಥರನೂ ಕೂಡ ಜನರು ಇರ್ತಾರೆ ಈ ಜಗತ್ತಿನೊಳಗೆ, ನಮ್ಮ ಸುತ್ತಮುತ್ತನೂ ಕೂಡ ಇಂಥ ಜನರ ಜೊತೆಗೆ ನಾವು ಕೂಡ ಜೀವನ ಮಾಡಬೇಕಾಗ್ತದೆ. ಸೊ ನಿಮ್ಮ ಅವ್ವ ಆದ್ಮ್ಯಾಗ ನಿಮ್ಮ ಅಣ್ಣ ಕರೀತಾರ ಕರ್ಕೊಂಬರ್ತಾರ ಅಂತ ಹೇಳ್ತೀಯಲ್ಲ, ಅದು ನಿನ್ನ ಭ್ರಮೆ ಅಂತ ಇಟ್ಕೊಂಬಿಡು. ನೀ ಯಾವಕದಿ ಯಕ್ಕದಿ ಯಾವದಿ ಚಿಗವದಿ ನನಗೆ ಗೊತ್ತಿಲ್ಲ, ಆದರೂ ನೀ ಒಂದು ಕೆಟ್ಟ ಹುಳು ಅದಿ, ನೀ ಎಲ್ಲಿ ದೂರಿನಕ್ಕಿಲ್ಲ, ನೀ ಎಲ್ಲೇ ಒಳಗಿನಕ್ಕಿನೇ ಅದಿ ಅದಂಕೋರು ನಿನ್ನ ಕಮೆಂಟ್ ಮ್ಯಾಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಿನ್ನ ಕಮೆಂಟ್ ಮ್ಯಾಗೇ ನೀನು ಏನ ಅಂತಾರಲ್ಲ, ಎಷ್ಟೇ ಒಂದು ಕಳ್ಳತನ ಮಾಡೋಕ್ಕೋದ್ರೂ ಒಂದು ಏನಾದರೂ ಪ್ರೂಫ್ ಬಿಟ್ಟು ಹೋಗಿರ್ತಾರಂತ ನಿನ್ಗೆ ಗೊತ್ತಿಲ್ಲದೆ ನೀ ಒಂದು ಪ್ರೂಫ್ ಬಿಟ್ಟಿರಿ, ಅದು ನನಗೆ ಗೊತ್ತಾಯಿತು. ನೀ ಎಲ್ಲ ಇಲ್ಲೇ ಸುತ್ತಮುತ್ತಲು ಇರುವಂಥ ಒಂದು ಕೆಟ್ಟ ಹುಳು ಅಂತೇಳಿ. ನಾಳೆ ಅಂತಮ್ಮರು ಮದುವೆ ಆಯ್ತಂದ್ರೆ ಅವ್ರ ಹೆಂಡ್ರಾತ ಅವ್ರ ಮಕ್ಳು ಆತಂತ ಅವ್ರ ಜೀವನಕ್ಕೆ ಅವ್ರು ಬಡ್ದಾಡ್ಕೋತ ಹೋಗಾರ, ನೀನು ಅದನ್ನು ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ. ಆ ಹುಚ್ಚು ಭ್ರಮೆಯೊಳಗೂ ನೀ ಬದುಕೋದಕ್ಕೆ ಹೋಗಕ್ಕೆ ಹೋಗ್ಬೇಡ. ಮತ್ತು ನಾನು ನನ್ನ ಗಂಡನ ದೂರ ಮಾಡಿನೋ ಏನು ನನ್ನ ಕಷ್ಟ ನಾನೆಲ್ಲ ಅನುಭವಿಸಿ ನಾನು ಯಾವ ಥರ ಬದುಕಿ ಬಾಳಿನ ಅಂತೇಳಿ ಆ ದೇವ್ರ ಬಿಲ್ಲಕ್ಕೂ ಸಾಕ್ಷಿ ಐತಿ. ನೀ ಏನು ಭಾಳ ಈ ಥರ ಎಲ್ಲ ಭಾಳ ತ್ರಾಸು ತಗೊಳಕ್ಕೆ ಹೋಗಕ್ಕೆ ಹೋಗ್ಬೇಡ. ಈ ಥರ ಎಲ್ಲ ಕಮೆಂಟ್ ಹಾಕಿ ಇಷ್ಟೆಲ್ಲ ಪೇಶನ್ಸ್ ಇಟ್ಕೊಂಡು ಕಮೆಂಟ್ ಹಾಕಕತ್ತೆ ಅಂತಂದ್ರೆ ನಿನಗೆ ಬೇರೆ ಕೆಲಸ ಇದ್ದಂಗಿಲ್ಲ. ಇನ್ನೊಬ್ರು ಏನು ಮಾಡ್ತಾರೆ ಯಾವ ಬಟ್ಟೆ ಹಾಕ್ತಾರ ಅದು ಈ ಥರ ನೋಡಿದೆ ನಿನ್ನ ಕೆಲಸ ಐತೆ ಅಂತ ಕಾಣಿಸ್ತೈತಿ. ಒಂದು ಸ್ವಲ್ಪ ನಿನ್ನ ಬಗ್ಗೆ ನೀ ಯೋಚನೆ ಮಾಡು ಓಕೆ. ಈ ಕಮೆಂಟ ನೋಡ್ರಿ, ಈ ಥರ ಜನರು ಕೂಡ ಇರ್ತಾರೆ ಸ್ನೇಹಿತರೆ. ಬೆಳಗ್ಗೆ ಹಾಕಿರೋ ವೀಡಿಯೋಗೂ ಕೂಡ ನಾನು ಸಹಜವಾಗಿಯೇ ನಾನು ಏನಪ್ಪ ಅಂತಂದ್ರೆ
ಯಾರೋ ಒಂದು ಏನೋ ಮಾಡಿರ್ಬೋದು ಬಿಡ ಅಂತ ಬಿಟ್ಟೆ. ಆದ್ರೆ ಅಲ್ಲಿನೂ ಹೋಗಿ ನನ್ನ ಮ್ಯಾಗ ಇಷ್ಟು ಹುರ್ಕೊಂಡು ಮಾಡ್ತಾರಪ್ಪ ಅಂತಂದ್ರೆ ಇದ್ರ ಮ್ಯಾಗ ಗೊತ್ತಾಗ್ತದೆ ಯಾವ ಇವು ಸುತ್ತಮುತ್ತಲೇ ನೀ ಹುಳುಗಳು ಅದಾವಪ್ಪ ಅಂತೇಳಿ ಕೇಸಿ ಏನು ಮಾಡೋಕ್ಕಾಗಲ್ರಿ ಅಂಥವ್ರಿಗೆ. ಬೆಳಗ್ಗೆನೂ ಕೂಡ ನೀವು ಇಡೋದ್ರೊಳಗೆ ನಾನು ಕಮೆಂಟನ್ನು ಹಾಕಿಲ್ಲ, ಜಸ್ಟ್ ಹೇಳಿದ್ದೀನಿ ಚಪಾತಿ ಮಾಡ್ತಿದ್ದೆ, ನಾನು ಚಪಾತಿ ಬೇಯಿಸ್ತಿದ್ದೆ. ಸ್ವಾಮಿ ಬಂದರು, ಅವ್ರು ಬಂದ ತಕ್ಷಣ ಇಲ್ಲ ಬರ್ರಿ ಒಂದೆರಡು ನಿಮಿಷ ಪೂಜೆ ಮಾಡೋಕತ್ತೀವಿ ಅನ್ನ. ಇಷ್ಟೆಲ್ಲ ಚಪಾತಿ ಬೇಯಿಸೋ ಇದ್ದೂ ಕೂಡ ಕೈ ತಗೊಂಡು ಹೋಗಿ ಅಲ್ಲಿ ನಿಂತಿದ್ದೆ ನಾನು. ವೇಲ್ ಹಾಕ್ಕೊಂಡಿಲ್ಲ, ನಿನ್ನ ಮೈನ ತೋರಿಸ್ಕೊಂತ ಅಡ್ಡಾಡ್ತಿ ಹಂಗೆ ಹಿಂಗೆ ಅಂತೇಳಿ ನಾನು ಬಟ್ಟೆ ಹಾಕೊಳ್ಳೋರ್ದ ಕಾಣಿಸಕತ್ತೀನಿ. ನಿನ್ನ ಕಣ್ಣಿಗೆ ಪೊರೆ ಬಂದಿರಬೇಕು, ಹೋಗಿ ಚೆಕ್ ಮಾಡಿಸ್ಕೋ. ಭಾಳ ರಾಂಗ್ ಆಗಿಬಿಟ್ಟೈತೆ ನನ್ನ ತಲೆ, ನಾನು ಅಷ್ಟು ಯಾವುದಕ್ಕೂ ಸ್ಟ್ರಾಂಗ್ ಆಗೋಕ್ಕೆ ಹೋಗಂಗಿಲ್ಲ. ಆದರೆ ಇದು ಮಾತಾ ನನ್ನ ಜಾಗಿನಾಗ ನೀವಿದ್ರು ಕೂಡ ಸ್ನೇಹಿತರೆ, ನೀವೇನು ಮಾಡ್ತಿದ್ರಿ ನನಗಿನ್ನ ನಿಮಗೂ ಕೂಡ ಯಾವುದೇ ಆಗಲ್ಲಕ್ಕ. ನೆನ್ನಿಗೆ ತವ್ರ ಮನೆ ಅಂತಂದ್ರೆ ಒಂದು ಒಳ್ಳೆ ಏನದು ಹೇಳ್ಕೊಳಕ್ಕೆ ಆಗದೇ ಇರುವಂಥ ಒಂದಷ್ಟು ಭಾವನೆಗಳು ಇರ್ತಾವೆ. ಅದಕ್ಕೆ ಯಾರಾದರೂ ಧಕ್ಕೆ ತರ್ತಾರಪ್ಪ ಅಂತಂದ್ರೆ ಯಾರಾದರೂ ಕೂಡ ರಿಯಾಕ್ಟ್ ಮಾಡೇ ಮಾಡ್ತಾರೆ. ಅದು ಅದಕ್ಕೆ ಅರ್ಥನೇ ಇಲ್ಲ, ಕಮೆಂಟಿಗೆ ತಳನೂ ಇಲ್ಲ ಬುಡನೂ ಇಲ್ಲ. ಅಂದರೆ ಎಷ್ಟು ಮಟ್ಟಿಗೆ ನನ್ನ ನೋಡೋರು ಹುರ್ಕೊಂತಿರ್ಬೋದು. ಶಿವ 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 ಸಿದ್ಧರಾಮ, ಸಿದ್ಧರಾಮನ ಒಂದು ಕ್ಷೇತ್ರದೊಳಗೆ ನಾನು ಕೂಡ ಅದೀನಿ. ಸೊ ಅದು ದೇವ್ರಿಗೇ ಬಿಟ್ಕೊಟ್ಬಿಟ್ಟಿನಿ ಫ್ರೆಂಡ್ಸ. ಇಷ್ಟು ಮಿಕ್ಕಿನ ಏನಾದರೂ ಬಂದು ಹಾಕ್ತೀನಿ. ಬೇರೆ ಬೇರೆ ಕಳ್ಳೂರಿಗೆ 108 ದಾರಿ ಅಂತ, ಸತ್ಯಕ್ಕೆ ನಡೆಯರಿಗೆ ಸತ್ಯ ಮಾರ್ಗದೊಳಗೆ ನಡೆಯರಿಗೆ ಒಂದೇ ದಾರಿ ಅಂತ, ಯಾವ ದಾರಿಯಿಂದ ಬಂದ್ರೂ ಕೂಡ ಅಷ್ಟೇ. ಒಟ್ಟಿನಲ್ಲಿ ನನ್ನ ಮನಸ್ಸನ್ನು ನೋವು ಮಾಡಬೇಕು, ನನ್ನನ್ನು ಕುಗ್ಗಿಸ್ಬೇಕು, ಈ ಥರ ಎಲ್ಲ ಅವರು ಅಂದ್ಕೊಂಡಿರ್ತಾರಂತ ಕಾಣಿಸ್ತೈತಿ. ಏನು ಕುಗ್ಗಿಸಿದ್ರು ಕೂಡ ನೀವು ಕುಗ್ಗಿಸೋಕೆ ಹೋದ್ರೂ ನಾನು ಇನ್ನಷ್ಟು ಹಿಗ್ಗಿ ನಿಂದಿರ್ತೀನಿ, ಸ್ಟ್ರಾಂಗ್ ಆಗ್ತೀನಿ. ಏನೇನೋ 11 ವರ್ಷಿನಾಗ ಮದುವೆ ಆದ್ಮ್ಯಾಗ ಏನೇನೋ ನೋಡಿವಂತ ಇಂಥವೆಲ್ಲ ಏನು ಲೆಕ್ಕ. ಓಕೆ ರೀ, ಮತ್ತೆ ಸಿಗೋಣ, ಬಾಯ್.